ನಾಮಪತ್ರ ಸಲ್ಲಿಕೆಗೆ ಗುರುವಾರ ಕೊನೆ ದಿನವಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಮೆರವಣಿಗೆ ಅರ್ಧಕ್ಕೆ ಮೊಟಕುಗೊಳಿಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಇದಕ್ಕೂ ಮುನ್ನ ಹಳೆ ಎಪಿಎಂಸಿ ಈಶ್ವರ್ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭಿಸಿದ ವಿನಯ್ ಕುಲಕರ್ಣಿ ಶಿವಾಜಿ ವೃತ್ತ ಆಗಮಿಸುತ್ತಿದ್ದಂತೆ ಅಲ್ಲಿಂದ ಶಿವಾಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದ್ದರಿಂದ ಮೆರವಣಿಗೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ಓಡಿ ಬಂದು ಜಿಲ್ಲಾ ಚುನಾವಣೆ ಅಧಿಕಾರಿಗೆ ಒಂದು ಸೆಟ್ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಯಾದ ಬಳಿಕ ಮತ್ತೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮೆರವಣಿಗೆಯಲ್ಲಿ ಎಂಎಲ್ಸಿ ಶ್ರೀನಿವಾಸ್ ಮಾನೆ, ವಿನೋದ್ ಅಸುಟಿ, ಇಸ್ಮಾಯಿಲ್ ತಮಟ್ಗಾರ್, ಮುಖ್ಯಮಂತ್ರಿ ಕಾರ್ಯದರ್ಶಿ ಎನ್ಎಚ್ ಕೋನರೆಡ್ಡಿ ಸೇರಿದಂತೆ ಪಕ್ಷದ ಮುಖಂಡರು ಹಾಜರಿದ್ದರು. ಇನ್ನು ಬೆಳಿಗ್ಗೆ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿನಯ್ ಕುಲಕರ್ಣಿ ವಿಶೇಷ ಪೂಜೆ ಸಲ್ಲಿಸಿದರು. ಮೆರವಣಿಗೆಯಲ್ಲಿ ಎಂಎಲ್ಸಿ ಶ್ರೀನಿವಾಸ್ ಮಾನೆ, ವಿನೋದ್ ಅಸುಟಿ, ಇಸ್ಮಾಯಿಲ್ ತಮಟ್ಗಾರ್, ಮುಖ್ಯಮಂತ್ರಿ ಕಾರ್ಯದರ್ಶಿ ಎನ್ಎಚ್ ಕೋನರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಘೋಷಣೆ ಜೋರಾಗಿ ಕೂಗಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಬಿಸಲ ನಗರಿಯಲ್ಲಿ ಚುನಾವಣಾ ಕಾವು ಹೆಚ್ಚಾಗಿದೆ. ಇಲ್ಲಿ ಬಿಸಿಲಿನ ಝಳಕ್ಕಿಂತಲೂ ಚುನಾವಣಾ ಪ್ರಚಾರದ ಕಾವು ಅಬ್ಬರದಿಂದ ಸಾಗಿದೆ. ಕಾಂಗ್ರೆಸ್ ಬಿಜೆಪಿ ಹುರಿಯಾಳುಗಳು ಕಣದಲ್ಲಿದ್ದು ಪತಿಗಳನ್ನು ಗೆಲ್ಲಿಸಬೇಕೆಂದು ಪತ್ನಿಯರು ಪ್ರಚಾರ ನಡೆಸುತ್ತಿದ್ದಾರೆ. ಅದು ಎಲ್ಲಿ ಅಂತೀರಾ? ಇಲ್ಲಿ ನೋಡಿ. ಎಸ್, ಬಿಸಿಲು ನಗರಿ ಅಂದ್ರೆ ಅದು ಗಡಿನಾಡು ಬೀದರ್ ಜಿಲ್ಲೆ. ಕಾಂಗ್ರೆಸ್ನಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹಾಗೂ ಬಿಜೆಪಿಯ ಹಾಲಿ ಸಂಸದ ಭಗವಂತ್ ಖೂಬಾ ಚುನಾವಣೆ ಕಣದಲ್ಲಿದ್ದಾರೆ. ಇಬ್ಬರು ಅಭ್ಯರ್ಥಿಗಳು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಅಭ್ಯರ್ಥಿಗಳ ಪರವಾಗಿ ಈಗಾಗಲೇ ಒಂದು ಸುತ್ತಿನಲ್ಲಿ ರಾಜ್ಯ ನಾಯಕರುಗಳು ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ. ಸಚಿವರಾಗಿ ಕೆಲಸ ಮಾಡಿದ್ದ ಈಶ್ವರ್ ಖಂಡ್ರೆ ಅವರಿಗೆ ಅವರ ಕಾರ್ಯವೈಖರಿ ನೋಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದೆ. ಹೀಗಾಗಿ ಪಕ್ಷದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದ್ದು, ತಮ್ಮ ಪತಿಯ ಜವಾಬ್ದಾರಿಯ ಭಾರವನ್ನ ಇಳಿಸಿಕೊಳ್ಳಲು ಗೀತಾ ಖಂಡ್ರೆ ಈಶ್ವರ್ ಖಂಡ್ರೆ ಪರವಾಗಿ ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಪ್ರಚಾರ ಆರಂಭಿಸಿದ್ದು, ಪತಿಯ ಗೆಲುವಿಗಾಗಿ ಗೀತಾ ಖಂಡ್ರೆ ಚುನಾವಣೆ ಪ್ರಚಾರಕ್ಕೆ ಕೈಜೋಡಿಸಿದ್ದಾರೆ. ಅವರಿಗೆ ಕಾರ್ಯಾಧ್ಯಕ್ಷರಾಗಿ ಹೆಚ್ಚಿನ ಜವಾಬ್ದಾರಿ ಇದೆ, ಕಡಿಮೆ ಸಮಯ ಇದೆ. ಹಾಗಾಗಿ ನಾವು ಎದುರಾಳಿ ವೀಕ್ ಅಥವಾ ಸ್ಟ್ರಾಂಗ್ ಅಂತಲ್ಲ, ಪ್ರಚಾರ ಮಾಡಲೇಬೇಕಾಗುತ್ತೆ. ತುಂಬಾ ಕಡೆ ನಾವು ಎಲ್ಲಿ ಹೋಗಿದ್ವಿ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ. ಹಿಂದೆ ಎಲ್ಲ ಬಿಜೆಪಿಗೆ ಹಾಕಿರೋರು ಈ ಸಲ ನಿಮಗೋಸ್ಕರ ಹಾಕ್ತೀವಿ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಜನರ ಬೆಂಬಲ ಚೆನ್ನಾಗಿದೆ. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪಕ್ಷಕ್ಕಿಂತ ಜಾಸ್ತಿ ವ್ಯಕ್ತಿಗೆ ನೋಡಿ ವೋಟ್ ಹಾಕೋದು ಅವರು. ಸೊ ವ್ಯಕ್ತಿನೇ ಮುಖ್ಯ, ಪಕ್ಷಕ್ಕಿಂತ ಜಾಸ್ತಿ ವ್ಯಕ್ತಿಗತ ಓಟ್ಗಳು ಇಲ್ಲಿ ಜಾಸ್ತಿ ಇದೆ. ಏನೇ ಇಲ್ಲಲ್ಲ, ಇವಾಗ ಅವರಿಗೆ ಅಭಿವೃದ್ಧಿಗೆ ಕೇಳೋಕ್ಕೆ ಮತ ಕೇಳೋಕ್ಕೆ ಏನೇ ಇಲ್ಲ. ಅವರಿಗೆ ಅಭಿವೃದ್ಧಿ ಸಾಕಷ್ಟಿದೆ. ಸೊ ಅಭಿವೃದ್ಧಿಗೆ ಓಟ್ ಕೇಳೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಆರೋಪ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮದು ಏಜೆಂಡಾ ಏನು? ಅಭಿವೃದ್ಧಿಗೆ ಮತ ಅಂದರೆ ಉತ್ತರ ಹೇಳ್ತಾರೆ. ಅವರ ಪ್ರತಿಯೊಂದು ಆರೋಪಕ್ಕೂ ಜನರೇ ಉತ್ತರ ಕೊಡ್ತಾರೆ. ಜನರ ಒತ್ತಾಯ ಇದೆ, ನೋಡಬೇಕು ಏನಾಗುತ್ತೆ. ಜನರ ಒತ್ತಾಯ ಇದೆ ನೋಡಬೇಕು. ಇದು ರಾಜಕೀಯ ಅಂದರೆ ನಮ್ಮ ಜನರ ಆಸೆ ಪ್ರಕಾರ ನಡೆಯಬೇಕಾಗುತ್ತೆ. ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಪರವಾಗಿ ಖಂಡ್ರೆ ಪತ್ನಿ ಪ್ರಚಾರ ನಡೆಸಿದ್ರೆ, ಇತ್ತ ಔರಾದ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಪರವಾಗಿ ಖೂಬಾ ಪತ್ನಿ ಶೀಲಾ ಭಗವಂತ್ ಖೂಬಾ ನೂರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರೊಂದಿಗೆ ಚುನಾವಣೆ ಪ್ರಚಾರ ನಡೆಸಿದ್ದಾರೆ. ಮತ್ತೊಂದು ಕಡೆ ಅಭ್ಯರ್ಥಿ ಭಗವಂತ್ ಖೂಬಾ ಚಿಂಚೋಳಿಯಲ್ಲಿ ತಮ್ಮ ಕಾರ್ಯಕರ್ತರೊಂದಿಗೆ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಸಂಸದರು 5 ವರ್ಷದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದು, ಜನ ಈ ಬಾರಿಯೂ ಮತ್ತೆ ಕೈ ಹಿಡಿಯುತ್ತಾರೆ ಎನ್ನುವ ಭರವಸೆ ಇದೆ ಎನ್ನುತ್ತಾರೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆ. ಜೋರಾಗಿ ನಡೀತಾ ಇದೆ, ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲೇ ಒಂದು ಹೆಸರನ್ನು ಮಾಡಿಕೊಂಡಿದೆ. ಇಡೀ ಮೋದಿಯವರ ಒಂದು ಒಳ್ಳೆಯ ವಾತಾವರಣ ಇಡೀ ದೇಶದಲ್ಲಿ ಆಗಲಿ ಇಡೀ ವಿಶ್ವದಲ್ಲೇ ಆಗಲಿ, ಮೋದಿಜಿಯವರಂದರೆ ಎಲ್ಲ ಸಣ್ಣ ಮಕ್ಕಳಿಂದ ಹಿರಿಯ ತನಕ ಒಂದು ಪರಿಚಿತವಾದಂಥ ಒಬ್ಬ ದೇವರಂಥ ಪ್ರಧಾನಿ ನಮ್ಮ ದೇಶಕ್ಕೆ ಸಿಕ್ಕಿದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಕ್ಷ ಇತ್ತೀಚೆಗೆ ಒಳ್ಳೆ ಇಡೀ ದೇಶದಲ್ಲಿ ಹಾಗೂ ನಮ್ಮ ಬೀದರ್ ಡಿಸ್ಟಿಕ್ನಲ್ಲೂ ಕೂಡ ಒಳ್ಳೆಯ ವಾತಾವರಣವನ್ನು ನಡೀತಾ ಇದೆ. ಹಾಗಾಗಿ ನಮಗೆಲ್ಲ ಒಳ್ಳೆಯ ಆತ್ಮವಿಶ್ವಾಸ ಇದೆ. ಹೆಚ್ಚಿನ ಮತದಿಂದ ಈ ಬಾರಿಗೆ ನಮ್ಮ ಸಂಸದೀಯ ಅಭ್ಯರ್ಥಿಯಾದಂಥ ಶ್ರೀಯುತ ಭಗವಂತ ಖೂಬಾ ಅವರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಒಂದು ಮತ್ತೆ. ಮೇಡಮ್, ಕಾಂಗ್ರೆಸ್ನವ್ರು ಅಂತಾರೆ ಏನು ಕೆಲಸ ಮಾಡಿಲ್ಲ ಮೋದಿಯವರು, ಭಾಷಣದಲ್ಲೇ ದಿನ ಕಳೆದಾರಂತ. ಕಾಂಗ್ರೆಸ್ನವ್ರು ಹಂಗೆ ಅಂತಾರೆ.
ಅವರೇ ಏನು ಕೆಲಸ ಮಾಡಿಲ್ಲ. ಮೊದಲು ಅವರಿಗೆ ಗೊತ್ತಿಲ್ಲ ಅವರು ಏನು ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ. ಅವರು ಮುಖ್ಯವಾಗಿ ಮಾಡಿದ್ದು ಜಾತಿ ಜಾತಿ ಮಧ್ಯೆ ಒಂದು ಜಗಳ ಹಚ್ಚಿಬಿಟ್ಟಿದ್ದಾರೆ, ಆಮೇಲೆ ಸುಳ್ಳು ಆಶ್ವಾಸನೆ ಕೊಡ್ತಾರೆ. ನಾವು ನಮ್ಮ ಪಕ್ಷದಲ್ಲಿ ದೃಢವಾಗಿ ನಾವೇನಂದರೆ ಯಾವ ಮಾತಿನಂಥ ನಡೆಯವರು ನಮ್ಮ ನಮ್ಮ ಸಂಸದರಾಗಿರ್ತಾರೆ. ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿಗಳನ್ನಾದವು. ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಈಶ್ವರ್ ಖಂಡ್ರೆಯವರು ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು, ಮಂತ್ರಿಗಳಾಗಿದ್ದರು. ಏನು ಅಭಿವೃದ್ಧಿ ಮಾಡುವವರು ಮಂತ್ರಿಗಳಾಗಿ? ಇತ್ತೀಚೆಗೆ ನೋಡಿದಾಗ ನಮ್ಮ ಸಂಸತ್ತಿನ ಚಳಿಯನ್ನ ಲೆಕ್ಕಿಸದೆ ಉರಿ ಬಿಸಿಲಿನಲ್ಲಿ ಪತಿಯರ ಗೆಲುವಿಗಾಗಿ ಇಬ್ಬರು ಅಭ್ಯರ್ಥಿಗಳ ಪತ್ನಿಯರು ಮನೆ ಮನೆಗಳಿಗೆ ತೆರಳಿ ಮತಭೇಟೆ ಮಾಡಿ ಪತಿಯರಿಗೆ ಸಾಥ್ ನೀಡಿ ಮುಂದಿನ ಜನನಾಯಕರಾಗಲು ಕಸರತ್ತು ನಡೆಸ್ತಾ ಇದ್ದು, ಚುನಾವಣೆಯಲ್ಲಿ ಮತದಾರರ ಪ್ರಭು ಯಾರಿಗೆ ಮಣೆ ಹಾಕಲಿದ್ದಾನೆ ಎಂಬುದು ಮೇ 23 ತಿಳಿಯಲಿದೆ. ಡಾಕ್ಟರ್ ಸಾಹೇಬ್ ಪಟ್ನೆ.